ಪೊಲೀಸರ ಮನವಿಗೆ ಕ್ಯಾರೆ ಎನ್ನದ ವ್ಯಾಪಾರಿಗಳು ರಾಯಚೂರಿನ ಮಾರುಕಟ್ಟೆಗಳಲ್ಲಿ ಫುಲ್ ನಿರ್ಲಕ್ಷ್ಯ ಅವಧಿ ಮುಗಿದ್ರೂ ಕೂಡ ಅಂಗಡಿ ಮುಂಗಟ್ಟು ಓಪನ್ ಇದೆ ವ್ಯಾಪಾರಿಗಳಿಗೆ ಹೇಳಿ ಹೇಳಿ ಪೊಲೀಸರು ಹೈರಾಣಾಗಿದ್ದಾರೆ ಮಾರ್ಕೆಟ್ ರಸ್ತೆಗಳಲ್ಲಿ ಬೇಕಾಬಿಟ್ಟಿಯಾಗಿ ಜನರು ಓಡಾಡ್ತಾ ಇದ್ದಾರೆ ರಾಯಚೂರಿನಲ್ಲಿ ಕಂಡು ಬಂದಂತಹ ದೃಶ್ಯ ಇದು ಒಂದು ಕಡೆ ಜನತಾ ಕರ್ಫ್ಯೂ ಯಶಸ್ವಿ ಆಗುತ್ತೆ ಒಂದು ಜಿಲ್ಲೆಯಲ್ಲಿ ಮತ್ತೊಂದು ಜಿಲ್ಲೆಯಲ್ಲಿ ಪರಿಸ್ಥಿತಿ ಈ ರೀತಿಯಾಗಿರುತ್ತೆ ಜನ ಜವಾಬ್ದಾರಿಯಿಂದ ವರ್ತಿಸ್ತಾ ಇಲ್ಲ ರಾಯಚೂರಿನಲ್ಲಿ ಅವಧಿ ಮುಗಿದಿದೆ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಬೇಕು ಜನರ ಓಡಾಟ ಕೂಡ ಸ್ಟಾಪ್ ಆಗಬೇಕು ಆದರೆ ಜನರು ಓಡಾಡ್ತಾ ಇದ್ದಾರೆ ಅಂಗಡಿಗಳು ಕೂಡ ಓಪನ್ ಇದೆ ಮತ್ತೊಂದು ಕಡೆ ಪೊಲೀಸರಿಗೆ ಮಾಡಿದಂತಹ ಮನವಿಗೆ ವ್ಯಾಪಾರಿಗಳು ಕ್ಯಾರೆ ಅಂತ ಇಲ್ಲ ವ್ಯಾಪಾರಿಗಳಿಗೆ ಹೇಳಿ ಹೇಳಿ ಪೊಲೀಸರೇ ಸುಸ್ತಾಗಿದ್ದಾರೆ ರಾಯಚೂರಿನಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯ ಇದು ಮಾರುಕಟ್ಟೆಗಳಲ್ಲಿ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಜನ ಹಾಗೇನೇ ವ್ಯಾಪಾರಸ್ಥರು ಕೆಲವೊಂದು ಕಡೆ ವ್ಯಾಪಾರಿಗಳು ತಾವೇ ಸ್ವಯಂ ಪ್ರೇರಿತರಾಗಿ ಅಂಗಡಿಗಳನ್ನು ಬಂದ್ ಮಾಡಿ ಮನೆಗೆ ಹೋಗ್ತಾ ಇದ್ದಾರೆ ಜನರು ಕೂಡ 10 ಗಂಟೆ ಆಯಿತು ಅಂತ ಮನೆ ಸೇರ್ಕೋತಾ ಇದ್ದಾರೆ ಕೆಲವು ಜಿಲ್ಲೆಗಳ ಪರಿಸ್ಥಿತಿ ಹೀಗಿದ್ರೆ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಜನ ಆ ರೂಲ್ಸ್ಗಳನ್ನು ಈಗಾಗಲೇ ಮರೆತು ಬಿಟ್ಟಿದ್ದಾರೆ ಇವತ್ತು ಎರಡನೇ ದಿನ ಜನತಾ ಕರ್ಫ್ಯೂನ ಎರಡನೇ ದಿನ ಆದರೆ ಇವತ್ತೇ ಜನ ರೂಲ್ಸನ್ನು ಮರೆತರೆ ಹೇಗೆ ಪೊಲೀಸರು ಬಾಯಿ ಮಾತಲ್ಲಿ ಹೇಳ್ತಾರೆ ಆರಂಭದಲ್ಲಿ ಮಾತು ಕೇಳಲಿಲ್ಲ ಅಂದರೆ ಲಾಠಿ ಬೀಸ್ತಾರೆ ಹಾಗಾಗಿ 10 ಗಂಟೆ ಆದ ನಂತರ ತಕ್ಷಣವೇ ಜನ ಕೂಡ ಮನೆ ಸೇರ್ಕೋಬೇಕು ವ್ಯಾಪಾರಸ್ಥರು ಕೂಡ ಅಂಗಡಿ ಬಾಗಿಲು ಹಾಕಿ ಮನೆ ಸೇರ್ಕೊಳ್ಳೋದು ಒಳ್ಳೆಯದು ರಾಯಚೂರಿನಲ್ಲಿ ಜನ ಇದ್ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ದಾರೆ ಜನ ಕೂಡ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.